ಮಲಗಿದ್ದವರ ಮೇಲೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮುಳಬಾಗಿಲಿನ ಸುನಪ್ಪಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಯಲ್ಲಿ 7 ಮಂದಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಸ್ಥಳಕ್ಕೆ ನಂಗಲಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಲಗಿದ್ದವರ ಮೇಲೆಯೇ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿ ಶ್ರೀನಿವಾಸ್, ಹೇಮಶ್ರೀ, ಶಿವ, ಮಕ್ಕಳಾದ ಮೇಘನ, ವೈಶಾಲಿ, ಸಂಬಂಧಿಕರಾದಂತಹ ನಾಗಮ್ಮ, ಮುನಿ ವೆಂಕಟಮ್ಮ, ಹೀಗೆ ಮನೆಯಲ್ಲಿ ಒಂದಷ್ಟು ಜನ ಇರ್ತಾರೆ. ಆದರೆ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಿಕ್ಕ ಪುಟ್ಟ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದೇ ಆ ಮನೆ. ಮನೆಯ ಮೇಲ್ಛಾವಣಿ ನೋಡಿ ಹೇಗೆ ಕುಸಿದು ಹೋಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಮೇಲ್ಛಾವಣಿ ಕುಸಿತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮನೆಯಲ್ಲಿ ಶ್ರೀನಿವಾಸ್ ಇದ್ದರು, ಹೇಮಶ್ರೀ ಇದ್ದು, ಶಿವ, ಮಕ್ಕಳಾದಂಥ ಮೇಘನ ಹಾಗೂ ವೈಶಾಲಿ ಇದ್ದರು. ಜೊತೆಗೆ ಶ್ರೀನಿವಾಸ್ ಅವರ ಸಂಬಂಧಿಕರಾದಂತಹ ನಾಗಮ್ಮ ಹಾಗೂ ಮುನಿ ವೆಂಕಟಮ್ಮ ಇದ್ದರು ಅನ್ನುವಂತಹ ಮಾಹಿತಿ ಇದೆ. ಗಾಯಾಳುಗಳೇನಿದ್ದಾರೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಕಲ್ಲು ಚಪ್ಪಡಿ ಮನೆಯ ಮೇಲ್ಛಾವಣಿ ಕುಸಿದು ತಡರಾತ್ರಿ ಆಗಿರುವಂಥ ದುರಂತ ಇದು. ಅಂತಿಂಥ ಮೇಲ್ಛಾವಣಿ ಅಲ್ಲ ಇದು, ಚಪ್ಪಡಿ ಕಲ್ಲದು ಏನಾದರೂ ಅವರ ಮೇಲಿದ್ದರೆ, ಮೇಲೆ ಬಿದ್ದಿದ್ರೆ ಬಹುದೊಡ್ಡ ಅನಾಹುತವೇ ಆಗಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಯಾರೂ ಕೂಡ ಈ ಅಪಾಯದ ಒಳಗೆ ಸಿಲುಕಿಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದೆ ಶ್ರೀನಿವಾಸ್ ಮತ್ತು ಕುಟುಂಬ. ಶ್ರೀನಿವಾಸ್ ಮತ್ತು ಕುಟುಂಬದ ಜೊತೆ ಅವರ ಸಂಬಂಧಿಕರು ಕೂಡ ಮನೆಯಲ್ಲಿದ್ದರು. ಈ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ, ಮನೆಯ ಮೇಲ್ಛಾವಣಿ ಹೇಗೆ ಕುಸಿದಿದೆ ಅಂಥೇಳಿ. ಚಪ್ಪಡಿ ಕಲ್ಲಿನ ಮೇಲ್ಛಾವಣಿಯೇ ಕುಸಿದು ಹೋಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಬಹುದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಹೀಗಾಗಿ ಸದ್ಯಕ್ಕೆ ನಂಗಲಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಯಾವಾಗಾಗಿದ್ದು ಈ ಘಟನೆ? ಮೋಸ್ಟ್ಲಿ ಅದು ಚಪ್ಪಡಿ ಕಲ್ಲಿನ ಮೇಲ್ಛಾವಣಿ ಅಂತ ಅನ್ಸುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಬಹುದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ ಮಹೇಶ್? ಆಗಿದೆ ಏನು, ಕಲ್ಲು ಚಪ್ಪಡಿಯ ಮೇಲ್ಛಾವಣಿ ಕುಸಿದಿದ್ದ ಹಿನ್ನೆಲೆ ಮನೆಯಲ್ಲಿದ್ದಂತಹ 7 ಜನರಿಗೆ ಗಾಯಗೊಂಡಿರ್ತಕ್ಕಂಥ ಒಂದು ಘಟನೆ ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಏನು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸುನಿಪನಕುಂಟೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು. ಈ ಒಂದು ಘಟನೆಯಿಂದಾಗಿ 7 ಜನ ಏನು ಸದ್ಯ ಪ್ರಾಣಾಪದಿಂದ ಪಾರಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆ ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಯಿಂದಾಗಿ ದಂಪತಿಗಳಾದ ಶ್ರೀನಿವಾಸ್ ಮತ್ತು ಹೇಮಶ್ರೀ ಮತ್ತು ಅವರ ಮಕ್ಕಳಾದಂಥ ಮೇಘನ ಮತ್ತು ವೈಶಾಲಿ ಶಿವ ಎನ್ನುವಂಥವರು ಗಾಯಗೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಅವರ ಶ್ರೀನಿವಾಸ್ ಅವರ ಮನೆಗೆ ನಿನ್ನೆ ಸಂಜೆ ಏನು ಸಂಬಂಧಿಕರಾಗಿರ್ತಕ್ಕಂಥ ನಾಗಮ್ಮ ಮತ್ತು ಮುನಿವೆಂಕಟಮ್ಮ ಎಂಬುವರು ಸಹ ಬಂದಿದ್ದರು. ಅವ್ರಿಗೂ ಸಹ ಈ ಒಂದು ಘಟನೆಯಿಂದ ಗಾಯಗಳಾಗಿರ್ತಕ್ಕಂಥದ್ದು. ಇನ್ನು ಗಾಯಾಳುಗಳನ್ನು ಅಲ್ಲೇ ಒಂದು ನಂಗಲಿಯ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಮತ್ತು ಈ ಒಂದು 7 ಜನರಲ್ಲಿ ಒಬ್ಬ ಅಂದರೆ ಮೇಘನ ಎಂಬಾಕೆಗೆ ಒಬ್ಬ ಬಾಲಕಿಗೆ ಹೆಚ್ಚಿನ ಗಾಯ ಆಗಿರ್ತಕ್ಕಂಥದ್ದು ತಲೆಗೆ. ಹೀಗಾಗಿ ಆಕೆಯನ್ನು ನಿಮಾನ್ಸ್ಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಂದರೆ ಆಕೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ನೋಡುವಂಥದ್ದಾದರೆ ಈ ಒಂದು ಮನೆ ಏನಿದೆ, ಇದು ಕಲ್ಲು ಚಪ್ಪಡಿಯಿಂದ ಸುಮಾರು ಹಲವಾರು ವರ್ಷಗಳ ಹಿಂದೆ ಈ ಒಂದು ಮನೆಯನ್ನು ಕಟ್ಟಿದ್ರು. ಆಗಿನಿಂದನೂ ಸಹ ಇದು ಹಳೆ ಅಂದರೆ ತುಂಬ ಹಳೆಯ ಮನೆ ಆಗಿರುತ್ತದೆ. ಮತ್ತು ಮಳೆ ಬಂದನೂ ಸಹ ಅಲ್ಲಿ ಒಂದು ಸೋರುವಂಥ ಒಂದು ವ್ಯವಸ್ಥೆನೂ ಇತ್ತು. ಮನೆ ಒಳಗಡೆ ಒಂದು ಏನು ಮೇಲ್ಛಾವಣಿಯಿಂದ ಒಂದು ನೀರು ಸೋರ್ತಾ ಇತ್ತು. ಮತ್ತು ಇವ ಆ ಸಂದರ್ಭದಲ್ಲಿ ಇವರು ಏನು ಒಂದು ತಾರ್ಪಲ್ಗಳನ್ನ ಮೂಲಕ ಒಂದು ಜೀವನವನ್ನ ಸಾಗಿಸ್ತಾ ಇದ್ರು. ಈಗ ಅದಾದ ನಂತರ ಒಂದು ಹೊಸ ಮನೆ ನಿರ್ಮಾಣ ಮಾಡ್ಕೋಬೇಕು ಅನ್ನಂತ ನಿಟ್ಟಿನಲ್ಲಿ ಅಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ರು. ಆದ್ರೆ ಅಲ್ಲಿನ ಅಧಿಕಾರಿಗಳು ಇವ್ರಿಗೆ ಡಿಲೇ ಮಾಡಿರ್ತಕ್ಕಂಥದ್ದು. ಆದ್ರೂ ಸಹ ಇವರು ಅದೇ ಮನೆಯಲ್ಲಿ ಏನು ಇಷ್ಟು ದಿನ ಜೀವನ ಸಾಗಿಸ್ತಾ ಇರತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಇರ್ತಕ್ಕಂಥ ಒಂದು ಮನೆ ಮಳೆಯಿಂದಾಗಿನೂ ಸಹ ಆ ಒಂದು ಮನೆ ಸಂಪೂರ್ಣವಾಗಿ ಹಾಳಾಗಿರ್ತದೆ. ನಿನ್ನೆ ಈ ಒಂದು ಮೇಲ್ಛಾವಣಿಯ ಕುಸಿದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿ ಒಂದು ದೊಡ್ಡ ದುರಂತನೆ ಅಂತ ಹೇಳ್ಬೋದು ಈ ಒಂದು ಘಟನೆ. ಮತ್ತೆ ಸ್ಥಳಕ್ಕೆ ನಂಗಲಿ ಪೊಲೀಸರು ಸಹ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವುದಕ್ಕೂ ಒಂದು ಏನು ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಸಹ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ದಿವ್ಯಾ, ಈಗ ಪರ್ಯಾಯ ವ್ಯವಸ್ಥೆ ಏನು ಯಾಕಂತ ಹೇಳಿದ್ರೆ ಇದ್ದ ಮನೆ ಈ ರೀತಿ ಚಪ್ಪಡಿ ಕಲ್ಲು ಬಿದ್ದು ಅನಾಹುತ ಆಗಿದೆ, ಈಗ ಬೇರೆ ವ್ಯವಸ್ಥೆ ಏನು? ಇನ್ನು ಮನೆ ಮಾಲೀಕ ಶ್ರೀನಿವಾಸ್ ಅವರೇನಾದರೂ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಯ್ತು? ಅವ್ರೇನಾದ್ರು ಮಾತಾಡಿದ್ರ ಹೇಗೆ?
ಮಹೇಶ್. ದಿವ್ಯಾ, ಸದ್ಯ ಏನು ಮೇಘನನ್ನ ಹೊರತುಪಡಿಸಿ ಅಂದ್ರೆ ತಲೆಗೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಮೇಘನ ನಿಮ್ಮ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ಅವರನ್ನ ಹೊರತುಪಡಿಸಿ ಇಲ್ಲೇ ಏನು ನಂಗ್ಲಿ ಮತ್ತೆ ಕೋಲಾರದ ಜಿಲ್ಲಾ ಆಸ್ಪತ್ರೆ ಆಗಿರ್ತಕ್ಕಂಥ SNR ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಮತ್ತೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ಸ್ಥಳಕ್ಕೆ ನಂಗ್ಲಿ ಪೊಲೀಸರು ಸಹ ಭೇಟಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಂಚಾಯಿತಿ ಅಧಿಕಾರಿಗಳು ಸಹ ಭೇಟಿಯನ್ನು ಕೊಟ್ಟಿದ್ದಾರೆ. ಇವರು ಬಂದು ಇವರು ಮುಂದೆ ಬೇರೆ ಅಂದ್ರೆ ಪಂಚಾಯಿತಿ ಕಡೆಯಿಂದಾನೇ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಾ, ಅಥವಾ ಮನೆ ಕಟ್ಟಿಸ್ಕೊಡೋವರೆಗೂ ಪಂಚಾಯಿತಿ ಕಡೆಯಿಂದಾನೇ ಬೇರೆ ಯಾವ್ದಾದ್ರು ಕಟ್ಟ ಕೊಡಬಾರ ಅಂತ ಅಧಿಕಾರಿಗಳು ಏನು ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಕಾಂಕ್ರೀಟ್ ಪ್ರಯೋಜನ ಅಷ್ಟೇ ಕದಾ ಮೇಸ್ತ್ರಿಲ್ವಾ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.